ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, ಇಪ್ಪತ್ನಾಲ್ಕು ಸಾಲಿನ ಕರ್ನಾಟಕ ಪ್ರಾಚೀನ ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಜನರ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ, ವಿಧೇಯಕ ಮಂಡಿಸಬೇಕು. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, ಇಪ್ಪತ್ತನೇ ಸಾಲಿನ ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದ ಮೀಸಲಾತಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಸನ್ಮಾನ್ಯ ಸಚಿವರು ಸ್ಪೀಕರ್ ಶ್ರೀ ರೇಣುಕಾ ಎಲ್ಲಮ್ಮ ದೇವಾಲಯ ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆಯ ಮಟ್ಟಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, ಇಪ್ಪತ್ನಾಲ್ಕು ಸಾಲಿನ ಶ್ರೀ ರೇಣುಕಾ ಎಲ್ಲಮ್ಮ ದೇವಾಲಯ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋರ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಮಂಡಿಸಬೇಕು. ಮಾನ್ಯ ಸಚಿವರು ವಿಧೇಯಕವನ್ನು ಮಂಡಿಸಲಾಗಿದೆ. ಕರ್ನಾಟಕ ಸಾಲಿನ ತಿದ್ದುಪಡಿ ಪ್ರಸ್ತಾವ ಹೌದು ಅನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಸಾಲಿನ ಕರ್ನಾಟಕ ಭೂಕಂದಾಯ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆಯ ಮಟ್ಟಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, ಇಪ್ಪತ್ತು ಸಾಲಿನ ಕರ್ನಾಟಕ ಭೂಕಂದಾಯ ಎರಡನೇ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಜನರ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಮನೆ ಸಚಿವರು ಮಂಡಿಸಬೇಕು. ಪ್ರಸ್ತಾವ ಮಂಡಿಸಲಾಗಿದೆ. ಕರ್ನಾಟಕ ವೈದ್ಯಕೀಯ ಸದನ ನಡೆಸಬೇಕಾ ನೀವು? ಸದನ ಉಪಯೋಗ ವೈದ್ಯಕೀಯ ನೋಂದಣಿ ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆಯ ಮಧ್ಯಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವೈದ್ಯಕೀಯ ನೋಂದಣಿ ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸಲು ಪ್ರಧಾನಮಂತ್ರಿ ಕೋರುತ್ತೇನೆ. ವಿಧೇಯಕ ಮಂಡಿಸಲಾಗಿದೆ. ಇತರ ಎಲ್ಲ ಪಾಸ್ ಮಾಡ್ಕೊಂಬಿಡಿ. ಏನೇನಾಯ್ತು? ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ವಿಧೇಯಕವನ್ನು ಗ್ಯಾರಂಟಿ ಇಲ್ವಾ? ಕರ್ನಾಟಕ ಸರ್ಕಾರಿ ಸನ್ಮಾನ್ಯ ಅಧ್ಯಕ್ಷರೇ,
ಮಲ್ಲಿಕಾರ್ಜುನ್ ಅವರ ಹೆಸರಿನಲ್ಲಿರುವ 2024ನೇ ಸಾಲಿನ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2024 ಸಾಲಿನ ಕರ್ನಾಟಕ ಸಹಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿ ಇರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ವಿಧೇಯಕ ಮಂಡಿಸಲಾಗಿದೆ. ಯಾಕೆ ನೀವು ಈ ತರ ವಿರೋಧ ಪಕ್ಷಕ್ಕೆ ಒಂದು ಗೌರವ ಕೊಡಬೇಕು? ನೀವು ಆಡಳಿತ ಪಕ್ಷದ ಸದಸ್ಯರ ರೀತಿ ನೀವು ಅವ್ರ ಕಡೆ ಬಂದ್ಬಿಟ್ರೆ ಹೇಗೆ? ಒಂದೊಂದು ನಿರ್ವಹಲ್ಲೂ ನೀವು ಕೂಡ ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಒಂದೊಂದು ನಿಲುವಳಿ ಸೂಚನೆಗೋ ಒಂದೊಂದ್ ತರ ನಿಮ್ದು ನಿಲುವಳಿ, ಒಂದೊಂದು ನಿಲುವಳಿ ಸೂಚನೆಗೋ ಒಂದೊಂದ್ ತರ ಹೇಳ್ತೀರಿ. ನೀವು ಪರ್ಮಿಷನ್, ಇಡಿ ಪರ್ಮಿಷನ್, 4 ವರ್ಷ ಹಿಂದೆ, 4 ವರ್ಷ ಹಿಂದೆ, 4 ವರ್ಷ ಹಿಂದೆ, 4 ವರ್ಷ ಹಿಂದೆ ಸೈಟು. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಅವಕಾಶ ಕೊಡಕ್ಕೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಧ್ಯಕ್ಷ, ಮತ್ತೊಮ್ಮೆ ದಯಮಾಡಿ ಅಧ್ಯಕ್ಷರೇ. ಇದು ಸರಿ ಅಧ್ಯಕ್ಷ, ಸರಿಯಲ್ಲ. ನೀವು ಈ ತರ ನಡೆಸ್ತಾ ಇರೋದು, ಚರ್ಚೆ ಮಾಡಕ್ಕೆ ತಯಾರಿಲ್ಲ ಅಂದ್ರೆ ಏನು? ಸರಿಯಲ್ಲ, ಎರಡು ವರ್ಷಗಳ ಹಿಂದೆ ಒಂದು ವಿಚಾರ ಇಟ್ಟುಕೊಂಡು ಉತ್ತರ ಕೊಟ್ಟು ಈಗ ಜುಡಿಷಿಯಲ್ ಎನ್ಕ್ವೈರಿ ಆಗ್ತಿರುವಾಗ ಅಧಿವೇಶನ ಪ್ರಾರಂಭ ಆಗಿ 6-8 ಹಲವಾರು ಬಿಲ್ಗಳು ಡಿಸ್ಕಷನ್ ಈ ಮಧ್ಯೆ ಈ ಸಭೆ ಇಲ್ಲಿ ಪ್ಲೇ ಕಾರ್ಡ್ ಇಟ್ಟು ನೀವು ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಇದೊಂದು ಜಿಎಸ್ಟಿ ಕೌನ್ಸಿಲ್ನ ಶಿಫಾರಸುಗಳು, ಕೇಂದ್ರ ಸರ್ಕಾರದವರು ಕಳಿಸಿರುವ ಕೆಲವು ಶಿಫಾರಸುಗಳ ಮಾಡಿರುವಂತ ಕೆಲವು ಸಣ್ಣ ತಿದ್ದುಪಡಿಗಳು. ಹೆಚ್ಚಿನ ಟ್ಯಾಕ್ಸ್ ಅನ್ನ ವಸೂಲಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾವ ಅನ್ನುವಂತದ್ದು ಒಂದು ಇಂಪಾರ್ಟೆಂಟ್ ಬಿಲ್ ಇದೆ. ದಯವಿಟ್ಟು ಕೇಳಿ, ಸ್ವಲ್ಪ ಡಿಸ್ಕಷನ್ ಪಾರ್ಟಿಸಿಪೇಟ್ ಮಾಡಿ. ಯಾಕೆ 2 ವರ್ಷಗಳ ಹಿಂದೆ ವಿಚಾರ ಇಟ್ಕೊಂಡು ನೀವೇ ಸೈಟ್ ಕೊಟ್ಟದ್ದು, ನೀವೇ ವಿಚಾರ ಮಾಡುದು, ನೀವೇ ಗಲಾಟೆ ಮಾಡುದು, ಏನ್ ಮಾಡ್ಲಿಕ್ಕೆ ಸಾಧ್ಯ? ನೀವೇ ಕೊಟ್ಟದಲ್ವಾ? ಅದು ಇಲ್ಲ, ಕೆಟ್ಟ ಸಂಪುಟ ತರಬೇಡಿ. ಹಂಚಿಕೆ ವಹಿವಾಟು ಮತ್ತು ಒಂದು ವಿಭಿನ್ನ ವಿಚಾರಣೆ ಜುಡಿಷಿಯಲ್ ಅಂತಾರೆ ಆಗ್ತದೆ, ಅಲ್ಲೇನಾದ್ರೂ ಮಾತಾಡಿ, ಅಲ್ಲೇ ಹೋಗ್ಬೋದಲ್ಲ. ನಡುವಿನ ಸ್ಪಷ್ಟವಾದ ವ್ಯತ್ಯಾಸವನ್ನು ಸೃಷ್ಟಿಸಿ ಜಮೆ ಹಂಚಿಕೆ ಮಾಡಿ 4 ವರ್ಷದಿಂದ ಜುಡಿಷಿಯಲ್ ಎನ್ಕ್ವೈರಿ ಆಗ್ತಾ ಇಲ್ಲ.